हलो नमस्कार एल्लरिगू नानु निम्म गुरुराज इवत्तु नानु यूट्यूब नल्ली नारायण मूर्ति अवर ओंदु स्टेटमेंट ना नोड्ता इद्दे तुम्बाने क्यूरियस अनिस्तु चाट जीपीटी अंत टेक्नालजी इवत्तु नम्म देशक्के कालिड्ता इदे अदरिंद तुम्बा जन यंगस्टर्स इवत्तु जॉब ना कळ्कोळ्ता इद्दारे अंत एल्लो ओंदु कडे अवर अदन्न नोडि अदक्के ओंदु रियाक्षन् कोट्टिद्रु अवरु हेळो प्रकार नम्म ब्रेन एनिदे इट इस मोर क्रियेटिव दैन मशीन्स सो याके अंतंद्रे ಹಿಂದೆಲ್ಲ ನೋಡೋದಾದರೆ ಆಲ್ಮೋಸ್ಟ್ ಒಂದು ಎಂತಿಷ್ಟು ಒಂದು 20 ವರ್ಷ 30 ವರ್ಷ ಅಥವಾ ಒಂದು 50 ವರ್ಷದ ಹಿಂದೆಳೆ ನೋಡೋದಾದರೆ ಕಂಪ್ಯೂಟರ್ ಅನ್ನೋದು ಮನುಷ್ಯನ ಒಂದು ರೀಚಬಿಲಿಟಿನಲ್ಲಿ ಇರಲಿಲ್ಲ ಅಷ್ಟೊಂದು ಆಕ್ಸೆಸಬಿಲಿಟಿ ಅನ್ನೋದು ಇರಲಿಲ್ಲ ಹೆಚ್ಚಿನ ಜನರಿಗೆ ಕಂಪ್ಯೂಟರ್ ಬಗ್ಗೆ ಗೊತ್ತಿರಲಿಲ್ಲ ಆ ಒಂದು ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಜನ ಹೆದರ್ಕೊಳ್ತಾ ಇದ್ರು ಬಟ್ ಇವತ್ತು ಕಂಪ್ಯೂಟರ್ ಪ್ರತಿಯೊಬ್ಬರ ಜೀವನದ ಒಂದು ಇಂಪಾರ್ಟೆಂಟ್ ಹಿಸ್ಸ ಆಗಿದೆ ಹಾಗೆ ಟೆಕ್ನಾಲಜಿನೂ ಕೂಡ ಅಷ್ಟೇ ಪ್ರತಿಯೊಂದು ಹಂತದಲ್ಲಿ ಅದರ ಒಂದು ಬದಲಾವಣೆ ಅಪ್ಗ್ರೇಡ್ ಆಗ್ತಾನೆ ಹೋಗುತ್ತೆ ಹೌದಾ ನಾವು ಯೂಸ್ ಮಾಡುವಂಥ ಪ್ರತಿಯೊಂದು ವಸ್ತುನೂ ಕೂಡ ಅಷ್ಟೇ ಅದು ಪ್ರತಿಯೊಂದು ದಿನ ಅದರ ಮೇಲೆ ಒಂದು ಇನ್ನೋವೇಷನ್ಸ್ ನಡೀತಾ ಇರುತ್ತೆ ಕ್ರಿಯೇಟಿವಿಟಿ ನಡೀತಾ ಇರುತ್ತೆ ಆ ಒಂದು ಪ್ರಾಡಕ್ಟ್ ಅಪ್ಡೇಟ್ ಆಗ್ತಾ ಇರುತ್ತೆ ಹಾಗೆ ಮನುಷ್ಯನೂ ಕೂಡ ಅಷ್ಟೇ ಅಪ್ಡೇಟ್ ಆಗ್ತಾನೆ ಇದ್ದಾನೆ ಅದಕ್ಕಾಗಿ ಯಾವುದೇ ಒಂದು ಹೊಸ ಟೆಕ್ನಾಲಜಿ ಬಂದರೆ ಆಟೋಮೇಷನ್ಸ್ ಬಂದರೆ ಅದರಿಂದ ಒಂದು ಲೆವೆಲ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಬಟ್ ನೆಕ್ಸ್ಟ್ ಲೆವೆಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥ ಒಂದು ಅಪರ್ಚುನಿಟಿ ಮನುಷ್ಯನಿಗೆ ಸಿಗುತ್ತೆ ಸೊ ಹಾಗಾಗಿ ಹ್ಯೂಮನ್ ಮೆಂಟಾಲಿಟಿ ಮತ್ತು ಅವರ್ ಹ್ಯೂಮನ್ ಕ್ರಿಯೇಟಿವಿಟಿ ಈಸ್ ಅಲ್ಟಿಮೇಟ್ ಸೊ ಅದೇ ಆತನೇ ಕ್ರಿಯೇಟ್ ಮಾಡಿರೋದು ಹೌದಾ ಅದೇ ಒಂದು ಆ ಯಾವುದೇ ಒಂದು ಟೆಕ್ನಾಲಜಿ ಆಗಿರಲಿ ಅದು ಬಂದಿರೋದು ಮನುಷ್ಯನಿಂದನೇ ಆಗಿರೋದ್ರಿಂದ ಸೊ ಮನುಷ್ಯನ ಮಿಗಿಲಾಗಿ ಯಾವುದೇ ಒಂದು ಟೆಕ್ನಾಲಜಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಮ್ಮಲ್ಲಿ ನಮ್ಮ ಒಂದು ನಂಬಿಕೆ ವಿಶ್ವಾಸ ಇರಬೇಕು ನಮ್ಮ ಈ ಒಂದು ಏನಂತಾರೆ ಎಕ್ಸಾಂಪಲ್ನ ನಾವು ನಮ್ಮ ಜೀವನದಲ್ಲಿ ತೊಗೊಳ್ಳೋದಾದರೆ ತುಂಬ ಸಲ ಏನಾಗ್ಬಿಡುತ್ತೆ ನಾವು ಪ್ರಯತ್ನ ಪಡ್ತಾನೆ ಇರ್ತೀವಿ ಆ ಒಂದು ಪ್ರಯತ್ನಕ್ಕೆ ತಕ್ಕಂಥ ಫಲ ನಮಗೆ ಇಮಿಡಿಯೇಟಾಗಿ ಸಿಗಲ್ಲ ಆವಾಗ ನಾವು ಏನು ಮಾಡಿಬಿಡ್ತೀವಿ ಗಿವ್ ಅಪ್ ಮಾಡಿಬಿಡ್ತೀವಿ ಓ ನನ್ನ ಕೈಲಿ ಆಗಲ್ವೇನೋ ನನ್ನ ಕೈಲಿ ಈ ವರ್ಲ್ಡಲ್ಲಿ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ವೇನೋ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಂಡು ಮುಂದೆ ಬರೋದಕ್ಕೆ ಆಗಲ್ವೇನೋ ಅನ್ನೋ ಅಂತ ನಾವಲ್ಲಿ ಗಿವ್ ಅಪ್ ಮಾಡಿಬಿಡ್ತೀವಿ ಬಟ್ ಫ್ರೆಂಡ್ಸ್ ನೆವರ್ ಎವರ್ ಗಿವ್ ಅಪ್ ಯಾಕೆ ಅಂತಂದರೆ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ವರ್ಲ್ಡಲ್ಲಿ ಎಷ್ಟೋ ಜನ ಬೇಸಿಕ್ ಲೆವೆಲಿಂದ ಇವತ್ತು ಮಿಲಿನಿಯರ್ಸ್ ಬಿಲಿನಿಯರ್ ಆಗಿದ್ದಾರೆ ಬೇಸಿಕ್ ಲೆವೆಲಲ್ಲಿ ವಿದೌಟ್ ಎಜುಕೇಷನ್ ಆರ್ ವಿತ್ ಎಜುಕೇಷನ್ ಝೀರೋ ಇರೋರು ಇವತ್ತು ಹೀರೋಗಳಾಗಿದ್ದಾರೆ ಅದಕ್ಕೆಲ್ಲ ಕಾರಣ ಒಂದೇ ಒಂದು ನೆವರ್ ಗಿವ್ ಅಪ್ ಸೊ ಹಾಗಾಗಿ ಯಾವುದೇ ಟೆಕ್ನಾಲಜಿ ಬರಲಿ ಏನೇ ಬದಲಾವಣೆಗಳಾಗಲಿ ಏನೇ ಚೇಂಜಸ್ಗಳಾಗಲಿ ನಮ್ಮ ಸುತ್ತಮುತ್ತ ನಮ್ಮ ಜೀವನ ನಮ್ಮ ಲೈಫ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಸನ್ನು ಬರಲಿ ಅದನ್ನು ಫೇಸ್ ಮಾಡಬೇಕು ಅಂತಂದರೆ ಯು ಶುಡ್ ನೆವರ್ ಗಿವ್ ಅಪ್ ಟ್ರೈ ಮಾಡಲೇಬೇಕು ಎಷ್ಟು ಸಲ ಬೇಕಾದರೆ ನೀವು ಸೋಲಿ ಎಷ್ಟು ಸಲ ಬೇಕಾದರೆ ನಿಮಗೆ ತೊಂದರೆಗಳಾಗಲಿ ಎಷ್ಟು ಸಲ ಬೇಕಾದರೆ ನೀವು ಹೋಗ್ತಾ ಇರ್ತಕ್ಕಂಥ ದಾರಿನಲ್ಲಿ ಕಲ್ಲು ಮುಳ್ಳು ಏನೇ ಸಿಗಲಿ ಸೊ ಆ ರೋಡನ್ನು ಹೈವೇ ಮಾಡ್ಕೊಳ್ಳೋಂಥ ರೆಸ್ಪಾನ್ಸಿಬಿಲಿಟಿ ನೀವು ತಗೋಬೇಕು ತಗೊಂಡು ನೆವರ್ ಗಿವ್ ಅಪ್ ಮೆಂಟಾಲಿಟಿನಲ್ಲಿ ವರ್ಕ್ ಮಾಡಲೇಬೇಕು ಬಂದಿರತಕ್ಕಂಥ ಟೆಕ್ನಾಲಜಿನ ಬಳಸ್ಕೊಂಡು ನೀವು ಅದರ ನೆಕ್ಸ್ಟ್ ಲೆವೆಲಲ್ಲಿ ಥಿಂಕ್ ಮಾಡಿದಾಗ 100% ಸಕ್ಸಸ್ ಸಿಗುತ್ತೆ ಸೊ ಹಾಗಾಗಿ ಆ ಪ್ರತಿಯೊಂದು ಟೆಕ್ನಾಲಜಿ ಬದಲಾವಣೆಯನ್ನು ಸ್ವೀಕರಿಸಿ ಜೊತೆಲಿ ಆ ಒಂದು ಟೆಕ್ನಾಲಜಿಯಿಂದ ನಿಮಗೆ ಏನು ನಿಮ್ಮ ಏನು ಯಾವ ಸಮಸ್ಯೆನ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಸಾಲ್ವ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ಗೆ ನೀವು ಹೋಗಬೇಕು ಅಂತ ನನ್ನ ಒಂದು ವಿಶ್ವಾಸ ಆ್ಯಂಡ್ ನಾನು ಕೂಡ ಈ ಥರದ ಟೆಕ್ನಾಲಜಿಗಳನ್ನ ತುಂಬ ಬಿಲೀವ್ ಮಾಡ್ತೀನಿ ಸೊ ಡೆಫಿನೆಟ್ಲಿ ಇದರಿಂದ ನಮಗೆ ತುಂಬಾ ಸಪೋರ್ಟ್ ಆಗುತ್ತೆ ಮುಂದೊಂದು ದಿನ ನೀವು ಕೂಡ ಸಕ್ಸಸ್ಫುಲ್ ಹಂತವನ್ನು ತಲುಪೋದಕ್ಕೆ ಈ ಒಂದು ಟೆಕ್ನಾಲಜಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾರೆ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡ್ತಾರೆ ಡೆಫಿನೆಟ್ಲಿ ನಾನು ಕ್ರಿಯೇಟಿವ್ ವೀಡಿಯೋಸ್ ಜೊತೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ದ ವೆರಿ ಬೆಸ್ಟ್ ಬಾಯ್.